ನಾಮ ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಪ್ರವಾದಿ ಯಶಾಯನ ಗ್ರಂಥ ಒಂದನೇ ಅಧ್ಯಾಯ ಹನ್ನೊಂದರಿಂದ ಹದಿನಾಲ್ಕು ವಾಚನಗಳು ಸ್ವಾಮಿ ಇಂತೆನ್ನುತ್ತಾರೆ ನೀವು ಅರ್ಪಿಸುವ ಅಸಂಖ್ಯಾತ ಬಲಿದಾನಗಳಿಂದ ನನಗೇನು ಪ್ರಯೋಜನ ಟಗರುಗಳು ಸರ್ವಾಂಗ ಹೋಮ ಪುಷ್ಪ ಪಶುಗಳ ಕೊಬ್ಬು ಇವೆಲ್ಲ ನನಗೆ ಬೇಸರ ಓತ ಹೋರಿಗಳ ಕುರಿ ಮರಿಗಳ ರಕ್ತ ನನಗೆ ತಾತ್ಸಾರ ನನ್ನ ಸನ್ನಿಧಾನಕ್ಕೆ ಬರುವಾಗ ಇದನ್ನೆಲ್ಲ ತರಬೇಕೆಂದು ನಿಮಗೆ ಹೇಳಿದವರ್ಯಾರು ನಿಮ್ಮ ನೈವೇದ್ಯಗಳನ್ನು ಇನ್ನು ತರಬೇಡಿ ಅವು ವ್ಯರ್ಥ ನಿಮ್ಮ ದುಪಾರತಿ ನನಗೆ ಅಸಹ್ಯ ನೀವು ಆಚರಿಸುವ ಹಬ್ಬ ಹುಣ್ಣಿಮೆ ಸಬ್ಬತ್ ವಿಶ್ರಾಂತಿ ನಿಮ್ಮ ಸಭೆ ಕೂಟಗಳು ನನಗೆ ಬೇಡ ಅಧರ್ಮದಿಂದ ಕೂಡಿದ ಇಂಥ ಸಮಾರಂಭಗಳು ನನಗೆ ಇಷ್ಟವಿಲ್ಲ ನಿಮ್ಮ ಹಬ್ಬ ಹುಣ್ಣಿಮೆಗಳು ಉತ್ಸವ ದಿನಗಳು ನನ್ನ ಮನಕ್ಕೆ ವಿರುದ್ಧ ಹೊರಲಾಗದ ಭಾರ ಸಹಿಸಲಾಗದ ಬೇಸರ ಕ್ರಿಸ್ತರಲ್ಲಿ ನನ್ನೊಲವಿನ ಆತ್ಮೀಯ ಸಹೋದರ ಸಹೋದರಿಯರೇ ಹಾಗೂ ಪ್ರೀತಿಯ ಮಕ್ಕಳೇ ಇಂದು ಈ ಆಧುನಿಕ ಜಗತ್ತಿನಲ್ಲಿ ಜೀವಿಸುತ್ತಿರುವಂಥ ನಾವೆಲ್ಲರೂ ಹಣ ಹೊಂದಿದ್ದರೆ ನಾವು ಏನನ್ನು ಬೇಕಾದರೂ ಕೊಂಡ್ಕೊಳ್ಳಬಹುದು ಏನನ್ನು ಬೇಕಾದರೂ ಮಾಡಬಹುದು ಎನ್ನುವಂಥ ಪರಿಸ್ಥಿತಿಯಲ್ಲಿ ತಲುಪಿದ್ದೇವೆ ಆತ್ಮೀಯ ಸಹೋದರ ಸಹೋದರಿ ಇಂದು ಹಣವಿಲ್ಲದಿದ್ದರೆ ನಾವು ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ ಇಂದು ಹಣವಿಲ್ಲದಿದ್ದರೆ ನಮ್ಮನ್ನ ಯಾರೂ ಸಹ ಗೌರವಿಸುವುದಿಲ್ಲ ಇಂದು ಹಣ ಹೊಂದಿದ್ದರೆ ಮಾತ್ರ ನಾವು ಎಲ್ಲವನ್ನ ಸಾಧಿಸಲು ಸಾಧ್ಯ ಆತ್ಮೀಯ ಸಹೋದರ ಸಹೋದರಿ ನಮ್ಮ ಪ್ರೀತಿ ಪಾತ್ರರಾದವರು ನಮ್ಮ ಜೊತೆಗಿರಬೇಕಾದರೆ ನಮ್ಮಲ್ಲಿ ಅತ್ಯಧಿಕವಾದ ಹಣವಿರಬೇಕು ನಮ್ಮ ಜೊತೆ ಜನಬಲವಿರಬೇಕಾದರೆ ನಮ್ಮ ಜೊತೆ ಸಂಗಡಿಗರಿರಬೇಕಾದರೆ ನಮಗೆ ನಮ್ಮಲ್ಲಿ ಹಣವಿರಬೇಕು ನಮಗೆ ಒಳ್ಳೆಯ ಆರೋಗ್ಯವನ್ನು ನಾವು ಪಡೆದುಕೊಳ್ಬೇಕಾದರೆ ಇಂದು ನಮ್ಮಲ್ಲಿ ಅತ್ಯಧಿಕವಾದಂಥ ಹಣವಿರಬೇಕು ಹಣವಿಲ್ಲದಿದ್ದರೆ ನಮಗೆ ಆರೋಗ್ಯ ಸಿಗುವುದಿಲ್ಲ ಇಂದು ನಮಗೆ ಪೌಷ್ಟಿಕವಾದಂಥ ಆಹಾರವನ್ನು ನಾವು ಪಡೆದುಕೊಳ್ಳಬೇಕಾದರೆ ನಮ್ಮಲ್ಲಿ ಹಣವಿರಬೇಕು ಇಂದು ನಮ್ಮ ಮಕ್ಕಳಿಗೆ ನಮಗೆ ಒಳ್ಳೆಯ ವಿದ್ಯಾಭ್ಯಾಸವನ್ನು ನಾವು ಪಡೆದುಕೊಳ್ಬೇಕಾದರೆ ನಮಗೆ ಹಣವಿರಬೇಕು ಅಷ್ಟೆಲ್ಲ ಏಕೆ ಆತ್ಮೀಯ ಸಹೋದರ ಸಹೋದರಿ ಇಂದು ಮೂಲಭೂತವಾದಂಥ ಸೌಕರ್ಯಗಳನ್ನು ಊಟ ವಸತಿ ಆಹಾರ ಬಟ್ಟೆಗಳನ್ನು ಪಡೆದುಕೊಳ್ಳಬೇಕಾದರೆ ನಮ್ಮಲ್ಲಿ ಅತ್ಯಧಿಕವಾದಂಥ ಹಣವಿರಬೇಕು ಹಾಗಾಗಿ ಈ ಆಧುನಿಕ ಜಗತ್ತಿನಲ್ಲಿ ಹಣವೇ ಎಲ್ಲವೂ ಆಗಿದೆ ಮನುಷ್ಯನಿಗಿಂತ ಹೆಚ್ಚು ಮೌಲ್ಯವನ್ನ ಹಣಕ್ಕೆ ಇಂದು ನಾವೆಲ್ಲರೂ ಕೊಟ್ಟು ಬದುಕ್ತಾ ಇದ್ದೇವೆ ಹಣವಿಲ್ಲದಿದ್ದರೆ ನಮ್ಮಿಂದ ಏನನ್ನೂ ಮಾಡಲು ಸಾಧ್ಯವಾಗುವುದಿಲ್ಲ ಹಣವಿಲ್ಲದಿದ್ದರೆ ನಮ್ಮನ್ನು ಯಾರೂ ಸನ್ಮಾನಿಸುವುದಿಲ್ಲ ಯಾರೂ ಗೌರವಿಸುವುದಿಲ್ಲ ಯಾರೂ ನಮ್ಮ ಜೊತೆ ಇರುವುದಿಲ್ಲ ಎನ್ನುವಂಥ ಒಂದು ಸನ್ನಿವೇಶಕ್ಕೆ ನಾವೆಲ್ಲರೂ ತಲುಪಿದ್ದೇವೆ ಪ್ರಿಯ ಸಹೋದರ ಸಹೋದರಿ ಈ ಒಂದು ಪರಿಸ್ಥಿತಿಯಲ್ಲಿ ಜೀವಿಸುವಂಥ ನಾವು ಹಣ ಹೊಂದಿದ್ದರೆ ಏನನ್ನು ಬೇಕಾದರೂ ಮಾಡಬಲ್ಲೆವು ಏನನ್ನು ಬೇಕಾದರೂ ಕೊಂಡುಕೊಳ್ಳಬಲ್ಲೆವು ಯಾರನ್ನು ಬೇಕಾದರೂ ಕೊಂಡುಕೊಳ್ಳಬಲ್ಲೆವು ಸಾಯುವಂಥವರನ್ನು ಬದುಕಿಸಬಲ್ಲೆವು ಬದುಕಿಸುವಂಥವರನ್ನು ಸಾಯಿಸಬಲ್ಲೆವು ಈ ಒಂದು ಪರಿಸ್ಥಿತಿಯಲ್ಲಿ ಜೀವಿಸುತ್ತಿರುವಂಥ ಆಧುನಿಕ ಜಗತ್ತಿನ ಮನುಷ್ಯರಾದಂಥ ನಾವೆಲ್ಲರೂ ಇಂದು ಯಾವ ಹಂತಕ್ಕೆ ತಲುಪಿದ್ದೇವೆ ಅಂದರೆ ಆನ ಒಂದಿದ್ದರೆ ನಾನು ದೇವರನ್ನು ಸಹ ಕೊಂಡುಕೊಳ್ಳಬಲ್ಲೆ ಆನ ಒಂದಿದ್ದರೆ ಧರ್ಮವನ್ನು ಸಹ ನಾನು ಕೊಂಡುಕೊಳ್ಳಬಲ್ಲೆ ಆನ ಒಂದಿದ್ದರೆ ದೇವರ ಆಶೀರ್ವಾದಗಳನ್ನು ವರದಾನಗಳನ್ನು ಸಹ ನಾನು ಕೊಂಡುಕೊಳ್ಳಬಲ್ಲೆ ಆನವೇ ಎಲ್ಲ ಆನವೇ ಸರ್ವಸ್ಮ ಎನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ತಲುಪಿದ್ದೇವೆ ಪ್ರಿಯ ಸಹೋದರ ಸಹೋದರಿ ಈ ಒಂದು ಪರಿಸ್ಥಿತಿಯಲ್ಲಿ ತಲುಪಿರುವಂಥ ನಾವೆಲ್ಲರೂ ಈ ಹಣದ ಮುಖಾಂತರ ಈ ಆಸ್ತಿಯ ಮುಖಾಂತರ ಅಂತಸ್ತಿನ ಮುಖಾಂತರ ದೇವರನ್ನು ದೇವರ ಆಶೀರ್ವಾದಗಳನ್ನು ದೇವರ ಕೃಪೆಯನ್ನು ದೇವರ ಕರುಣೆಯನ್ನು ದೇವರ ಕ್ಷಮೆಯನ್ನು ಕೊಂಡುಕೊಳ್ಳಲು ಪ್ರಯತ್ನಿಸುತ್ತಿದ್ದೇವೆ ಪ್ರಿಯ ಸಹೋದರ ಸಹೋದರಿ ಅದು ಖಂಡಿತವಾಗಿಯೂ ಸಾಧ್ಯವಾಗದು ಏಕೆಂದರೆ ನಾವೆಂದಿಗೂ ನಮ್ಮ ಹಣದ ಮುಖಾಂತರ ನಮ್ಮ ಆಸ್ತಿಯ ಮುಖಾಂತರ ನಾವು ದೇವರನ್ನು ಕೊಂಡುಕೊಳ್ಳಲು ಸಾಧ್ಯವಿಲ್ಲ ಏಕೆಂದರೆ ನಮಗೆ ಎಲ್ಲವನ್ನು ದಯಾಪಾಲಿಸಿರುವಂಥವರು ದೇವರು ದೇವರಿಗೆ ನಮ್ಮಿಂದ ಏನನ್ನು ಕೊಡಲು ಸಾಧ್ಯ ನಾವು ಯಾರು ಕುಲು ಮಾನವರು ನಾವು ಯಾರು ನಿಕೃಷ್ಟ ಪಾಪಿಗಳು ದೇವರ ಸೃಷ್ಟಿಗಳು ಈಗಿರುವಾಗ ದೇವರಿಗೆ ಹಣ ಕೊಟ್ಟು ದೇವರಿಗೆ ಆಸ್ತಿ ಕೊಟ್ಟು ದೇವರಿಗೆ ಚಿನ್ನ ಕೊಟ್ಟು ದೇವರಿಗೆ ಹರಕೆಯನ್ನು ಒಪ್ಪಿಸಿ ನಾನು ದೇವರ ಆಶೀರ್ವಾದವನ್ನು ದೇವರ ಕೊಡುಗೆಗಳನ್ನು ದೇವರ ಕರುಣೆಯನ್ನು ಕೊಂಡುಕೊಳ್ಳಲು ಸಾಧ್ಯವೇ ಇಂದಿನ ಆಧುನಿಕ ಮನುಷ್ಯ ಅದನ್ನು ಯೋಚನೆ ಮಾಡ್ತಾ ಇದ್ದಾನೆ ದೇವರಿಗೆ ನನ್ನಲ್ಲಿರುವಂತಹ ಹಣ ಆಸ್ತಿ ಅಂತಸ್ತನ್ನು ಕೊಟ್ಟು ನಾನು ದೇವರ ಆಶೀರ್ವಾದಗಳನ್ನು ಕೊಂಡುಕೊಳ್ಳಬಲ್ಲೆ ಪ್ರಿಯ ಸಹೋದರ ಸಹೋದರಿ ಯಾರ ಸೃಷ್ಟಿ ಇದು ಆಕಾಶ ಭೂಮಿ ಸೂರ್ಯ ಚಂದ್ರ ಗಾಳಿ ಬೆಳಕು ಜಲಚರಗಳು ಹಾಗೂ ಜೀವರಾಶಿಗಳು ದೇವರು ಸೃಷ್ಟಿ ಮಾಡಿದ್ದು ಆ ದೇವರು ಸೃಷ್ಟಿ ಮಾಡಿದಂಥ ಈ ಜೀವರಾಶಿಯಿಂದ ನಾನು ದೇವರಿಗೆ ಏನನ್ನು ಕೊಡಲು ಸಾಧ್ಯ ಅವರ ಸೃಷ್ಟಿಗಳಾದಂಥ ನಾವು ಅವರು ಸೃಷ್ಟಿ ಮಾಡಿದಂಥ ಈ ಜೀವರಾಶಿಯಿಂದ ನಾನು ಹಣವನ್ನು ಕೊಟ್ಟು ದೇವರನ್ನು ಕೊಂಡುಕೊಳ್ಳೋದಕ್ಕಾಗ್ತದೆ ಅಷ್ಟು ಮಾತ್ರವಲ್ಲ ಪ್ರಿಯ ಸಹೋದರ ಸಹೋದರ ನಮ್ಮನ್ನು ಸೃಷ್ಟಿ ಮಾಡಿದವರು ಯಾರು ನಮಗೆ ಬುದ್ಧಿಶಕ್ತಿಯನ್ನು ಸ್ವಾತಂತ್ರ್ಯವನ್ನು ಕೊಟ್ಟು ನಮ್ಮನ್ನು ದೇವರ ಪ್ರತಿರೂಪದಲ್ಲಿ ಎಲ್ಲ ಪ್ರಾಣಿ ಪ್ರಭೇದಗಳಿಗಿಂತ ಶ್ರೇಷ್ಠರನ್ನಾಗಿ ಸೃಷ್ಟಿ ಮಾಡಿದಂಥವರು ಯಾರು ಆ ಸರ್ವಶಕ್ತ ದೇವರು ಅವರು ನಮ್ಮ ಸೃಷ್ಟಿಕರ್ತರು ಅವರು ನಮ್ಮ ರಕ್ಷಕರು ಅವರ ಸೃಷ್ಟಿಗಳಾದಂಥ ನಾವು ಅವರು ಕೊಟ್ಟಿರುವಂಥ ಈ ಜೀವದಿಂದ ಅವರು ಕೊಟ್ಟಿರುವಂಥ ಈ ಜೀವ ಪ್ರಭೇದದಿಂದ ಅವರು ಕೊಟ್ಟಿರುವಂಥ ಈ ಸೃಷ್ಟಿಯಿಂದ ನಾವು ದೇವರಿಗೆ ಹಿಂತಿರುಗಿ ಏನನ್ನ ಕೊಡಲು ಸಾಧ್ಯ ಪ್ರಿಯ ಸಹೋದರ ಸಹೋದರರಿ ಹಲವು ಬಾರಿ ನಾವು ಮರೆತು ಬಿಡ್ತೇವೆ ನಮ್ಮಲ್ಲಿರ್ತಕ್ಕಂಥ ಈ ಹಳಿದು ಹೋಗುವಂಥ ಹಣ ಆಸ್ತಿ ಅಂತಸ್ತನ್ನೇ ದೊಡ್ಡದನ್ನಾಗಿ ಮಾಡಿಕೊಂಡು ದೇವರಿಗಿಂತ ದೊಡ್ಡದನ್ನಾಗಿ ಅವುಗಳನ್ನು ಆರಾಧಿಸ್ತೇವೆ ಅಷ್ಟು ಮಾತ್ರವಲ್ಲ ಅವುಗಳಿಂದ ನಾವು ದೇವರನ್ನು ಕೊಂಡುಕೊಡೋದಕ್ಕೆ ಪ್ರಯತ್ನ ಪಡ್ತೇವೆ ಖಂಡಿತವಾಗಿಯೂ ಸಾಧ್ಯವಿಲ್ಲ ಪ್ರಿಯ ಸಹೋದರ ಸಹೋದರಿ ಏಕೆಂದರೆ ನಮ್ಮೆಲ್ಲರನ್ನು ಸೃಷ್ಟಿ ಮಾಡಿರುವಂಥ ಸೃಷ್ಟಿಕರ್ತ ಅವರು ನಮಗೆ ಇದೆಲ್ಲವನ್ನು ನೀಡಿರುವಂಥವರು ಅವರು ಎಲ್ಲವನ್ನು ನೀಡಿರುವಂಥ ನಮಗೆ ಬೇಕಾದಂಥದ್ದನ್ನೆಲ್ಲನೂ ಕರುಣಿಸಿರುವಂಥ ದೇವರು ನಮ್ಮನ್ನು ಸೃಷ್ಟಿಸಿರುವಂಥ ಅವರು ನಮ್ಮ ದೇವರು ಅವರಿಗೆ ನಮ್ಮಿಂದ ಏನನ್ನು ಕೊಡಲು ಸಾಧ್ಯವಿಲ್ಲ ಬದಲಾಗಿ ದೇವರಿಗೆ ನಮ್ಮಿಂದ ಕೊಡಲು ಇರತಕ್ಕಂಥದ್ದು ಒಂದೇ ಒಂದು ನಮ್ಮ ನಿಷ್ಕಲ್ಮಶ ಹೃದಯ ನಮ್ಮ ನಿಷ್ಕಲ್ಮಶ ಆತ್ಮ ಅದನ್ನು ದೇವರು ಅಪೇಕ್ಷಿಸುತ್ತಾರೆ ಹೊರತು ನಮ್ಮ ಹಳೆದು ಹೋಗುವಂಥ ಹಣ ಆಸ್ತಿ ಅಂತಸ್ತು ಚಿನ್ನ ಆಭರಣಗಳನ್ನಲ್ಲ ಹಾಗಾದರೆ ಪ್ರಿಯ ಸಹೋದರ ಸಹೋದರಿ ನಮ್ಮಲ್ಲಿ ಒಂದು ಪ್ರಶ್ನೆ ಉದ್ಭವಿಸಬಹುದು ಹಾಗಾದರೆ ನಾವು ಮಾಡುವಂಥ ಪೂಜೆಗಳೇನು ನಾವು ಮಾಡುವಂಥ ಹರಕೆಗಳೇನು ನಾವು ಅರ್ಪಿಸುವಂಥ ಇನ್ನಿತರ ದೂಪ ದೂಪ ಅರ್ಚನೆಗಳೇನು ಅವುಗಳು ದೇವರಿಗೆ ಅಗತ್ಯವಿಲ್ಲವೋ ಪ್ರಿಯ ಸಹೋದರ ಸಹೋದರಿ ಹೋದರೆ ಬರೆದ ಪ್ರವಾದಿಯ ಗ್ರಂಥ ಒಂದನೇ ಅಧ್ಯಾಯ ಒಂದನೇ ವಾಕ್ಯದಲ್ಲಿ ನಾವು ಹಾಲಿಸಿದೆವು ದೇವರು ನಿಮ್ಮ ಧೂಪ ಅರ್ಚನೆಗಳು ನಿಮ್ಮ ದಹನ ಬಲಿಗಳು ನನಗೆ ಅಸಹ್ಯ ಹುಟ್ಟಿಸುತ್ತದೆ ಎಂಬುದಾಗಿ ನುಡಿಯುತ್ತಾರೆ ಕೀರ್ತನೆಗಳು ಐವತ್ತನೇ ಅಧ್ಯಾಯ ಹದಿಮೂರರಿಂದ ಹದಿನೈದನೇ ವಾಕ್ಯದಲ್ಲಿಯೂ ಸಹ ದೇವರು ಇದನ್ನೇ ನುಡಿಯುತ್ತಾರೆ ಪ್ರವಾದಿ ಹೊಸಯ್ಯ ಆರನೇ ಅಧ್ಯಾಯ ನಾಲ್ಕನೇ ವಾಕ್ಯದಲ್ಲಿ ನಿಮ್ಮ ಭಕ್ತಿ ಪ್ರಾತಃ ಕಾಲದ ಮೋಡದಂತಿದೆ ನಿಮ್ಮ ಭಕ್ತಿ ಬೇಗನೆ ಮಾಯವಾಗುವ ಇಬ್ಬನಿಯಂತಿದೆ ಎಂಬುವಂಥದ್ದನ್ನು ನುಡಿಯುತ್ತಾರೆ ಆತ್ಮೀಯ ಸಹೋದರ ಸಹೋದರಿ ನಾವು ಹಳೆಯ ಒಡಂಬಡಿಕೆಯಲ್ಲಿ ನೋಡಿದಾಗ ಆ ಬೇಲಿನ ಅರ್ಪಣೆಯನ್ನು ದೇವರು ಆಶೀರ್ವದಿಸಿ ಒಪ್ಪಿಕೊಳ್ತಾರೆ ಅದೇ ರೀತಿ ಅಬ್ರಾಮ ಹಾಗೂ ಅದೇ ರೀತಿ ಯಾಕೋಬ ಎಲ್ಲರ ಬಲಿ ಅರ್ಪಣೆಗಳನ್ನು ಒಪ್ಪಿಕೊಂಡು ಇಷ್ಟಪಡ್ತಾರೆ ಅಷ್ಟು ಮಾತ್ರವಲ್ಲ ಯಾಜಕ ಕಾಂಡದಲ್ಲಿ ನಾವು ಹೋಗ್ತೇವೆ ದೇವರೇ ಹಲವು ರೀತಿಯಾದಂಥ ಯಜ್ಞ ಬಲಿಗಳನ್ನು ಅರ್ಪಿಸಲು ಕರೆ ನೀಡುತ್ತಾರೆ ದಹನ ಬಲಿಗಳನ್ನು ಅರ್ಪಿಸಿ ಪಾಪದೋಷಕ್ಕಾಗಿ ಅರ್ಪಣೆಯನ್ನು ಅರ್ಪಿಸಿ ಶಾಂತಿ ಸಮಾಧಾನಕ್ಕಾಗಿ ಬಲಿ ಅರ್ಪಣೆಯನ್ನು ಅರ್ಪಿಸಿ ಎಂಬುದಾಗಿ ಹಲವು ರೀತಿಯಾದಂಥ ಬಲಿ ಅರ್ಪಣೆಗಳನ್ನು ದೇವರೇ ತನ್ನ ಜನತೆಗೆ ಅರ್ಪಿಸಲು ಹೇಳ್ತಾರೆ ಹೀಗೆ ದೇವರೇ ತನ್ನ ಜನತೆಗೆ ನೀವು ಬಲಿ ಅರ್ಪಣೆ ಅರ್ಪಿಸಿ ಎಂಬುದಾಗಿ ಹೇಳಿ ಪ್ರವಾದಿ ಎಸಾಯನ ಗ್ರಂಥದಲ್ಲಿ ಹಾಗೂ ಕೀರ್ತನೆಗಳಲ್ಲಿ ಮತ್ತು ಪ್ರವಾದಿ ಹೊಸಯ್ಯನ ಗ್ರಂಥದಲ್ಲಿ ಮಾತ್ರ ಯಾಕೆ ದೇವರು ನಿಮ್ಮ ಈ ಒಂದು ಬಲಿಹರ್ಪಣೆಗಳು ನನಗೆ ಅಸಹ್ಯ ಹುಟ್ಟಿಸ್ತವೆ ನಿಮ್ಮ ಈ ಬಲಿ ಅರ್ಪಣೆಗಳು ನನಗೆ ಏಸಿಗೆ ಹುಟ್ಟಿಸ್ತವೆ ಅವುಗಳನ್ನು ನನ್ನ ಬಳಿ ತರಬೇಡಿ ಅವುಗಳನ್ನು ನನಗೆ ಅರ್ಪಿಸಬೇಡಿ ಎಂಬುದಾಗಿ ಧಿಕ್ಕರಿಸ್ತಾ ಇದ್ದಾರೆ ಕಾರಣವೇನು ಪ್ರಿಯ ಸಹೋದರ ಸಹೋದರ ಒಂದು ಅಂಶವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಈ ಬಲಿ ಅರ್ಪಣೆಗಳು ಅದು ಯಾವುದೇ ಆಗಲಿ ಈ ಹರಕೆಗಳು ಕೇವಲ ಸಾಂಕೇತಿಕ ಈ ಸಾಂಕೇತಿಕವಾದಂಥ ಅರ್ಪಣೆಗಳನ್ನು ಮನುಷ್ಯರಾದಂಥ ನಾವು ದೇವರಿಗೆ ಅರ್ಪಿಸುವಾಗ ನಾವು ನಮ್ಮನ್ನೇ ಆ ಅರ್ಪಣೆಗಳ ಜೊತೆ ಅರ್ಪಿಸಬೇಕು ನಮ್ಮನ್ನು ಆ ಬಲಿ ಅರ್ಪಣೆಗಳ ಜೊತೆ ಅರ್ಪಿಸದೆ ಕೇವಲ ಸಾಂಕೇತಿಕವಾದಂಥ ಆ ವಸ್ತುಗಳನ್ನು ನಾವು ಅರ್ಪಿಸಿದ್ದೆ ಆದಲ್ಲಿ ಖಂಡಿತವಾಗಿಯೂ ದೇವರು ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಖಂಡಿತವಾಗಿಯೂ ದೇವರಿಗೂ ಆ ವಸ್ತುಗಳ ಅವಶ್ಯಕತೆ ಇಲ್ಲ ದೇವರಿಗೆ ಬೇಕಾಗಿರುವಂಥದ್ದು ನಮ್ಮ ಹೃದಯ ನಮ್ಮ ಮನ ಪರಿವರ್ತನೆ ನಮ್ಮ ನಿಸ್ಕಲ್ಮಸವಾದಂಥ ಆತ್ಮ ಆ ನಿಷ್ಕಲ್ಮಸವಾದಂಥ ಆತ್ಮವನ್ನು ಆ ನಮ್ಮ ಪರಿಶುದ್ಧವಾದಂಥ ಹೃದಯವನ್ನು ಆ ನಮ್ಮ ಮನ ಪರಿವರ್ತನೆಯನ್ನು ಮಾಡಿಕೊಳ್ಳಲು ಈ ಒಂದು ಯಾಗಗಳು ಅಥವಾ ಈ ಒಂದು ಬಲಿಯರ್ಪಣೆಗಳು ನಮಗೆ ಪೂರಕವಾಗಿ ಸಹಾಯಕವಾಗಿ ಸಾಂಕೇತಿಕವಾಗಿ ಸಹಾಯ ಮಾಡ್ತೇವೆ ಅಷ್ಟೇ ಆದರೆ ನಾವೇನು ಮಾಡ್ತಾ ಇದ್ದೇವೆ ಎಂದು ನಾವು ಮಾತ್ರವಲ್ಲ ಎಲ್ಲರೂ ಸಹ ಆದಿಯಿಂದ ಇಸ್ರಾಯೇಲ್ ಜನಾಂಗವೂ ಸಹ ಇದನ್ನೇ ಮಾಡಿದ್ದು ಸಾಂಕೇತಿಕವಾದಂತಹ ವಸ್ತುಗಳನ್ನು ಮಾತ್ರ ಅರ್ಪಿಸಿ ತಮ್ಮ ಜೀವನವನ್ನು ಮಾತ್ರ ತಮ್ಮ ಮನ ಬಂದಂತೆ ಬದುಕಿದರು ಅದಕ್ಕಾಗಿಯೇ ಸರ್ವಶಕ್ತ ದೇವರು ಪ್ರವಾದ ಎಸ್ಸಾಯನ ಮುಖಾಂತರ ನಿಮ್ಮ ಈ ದಹನ ಬಲಿ ಅರ್ಪಣೆಗಳು ನಿಮ್ಮ ಈ ಬಲಿ ಹರ್ಪಣೆಗಳು ನನಗೆ ಎಸ್ಸಿಗೆ ಹುಟ್ಟಿಸುತ್ತದೆ ಎಂಬುದಾಗಿ ನೋಡಿಯುತ್ತಾರೆ ಪ್ರಿಯ ಸಹೋದರ ಸಹೋದರಿ ಹೊಸ ಒಡಂಬಡಿಕೆಯಲ್ಲಿ ನಾವು ಬಂದಾಗ ಮತಾಹನ್ ಬರದ ಶುಭ ಸಂದೇಶ ಐದನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ಪ್ರಭು ಯೇಸು ಕ್ರಿಸ್ತರು ಈ ದಹನ ಬಲಿ ಅರ್ಪಣೆಗಳಿಗೆ ಕುರಿತು ಒಂದು ಮಾತನ್ನು ಹೇಳ್ತಾರೆ ಪರಿಸಾಯರು ಮತ್ತು ಸದ್ದುಖಾಯರ ಧರ್ಮನಿಷ್ಠೆಗಿಂತ ನಿಮ್ಮ ಧರ್ಮನಿಷ್ಠೆ ಅಧಿಕವಾಗದಿದ್ದಲ್ಲಿ ನೀವು ಸ್ವರ್ಗ ಸಾಮ್ರಾಜ್ಯವನ್ನು ಪ್ರವೇಶಿಸಲಾರಿರಿ ಹೌದು ಪ್ರಿಯ ಸಹೋದರ ಸಹೋದರಿ ಪರಿಸಾಯರು ಆ ಸದ್ದುಖಾಯರು ಬಹಳ ಧರ್ಮನಿಷ್ಠರಾಗಿ ಚಾಚು ತಪ್ಪದ ಎಲ್ಲ ರೀತಿಯಾದಂಥ ಆಚರಣೆಗಳನ್ನು ವಿಧಿವಿಧಾನಗಳನ್ನು ಅನುಸರಿಸ್ತಾ ಇದ್ದರು ದಿನಗಳನ್ನು ಆಚರಿಸ್ತಾ ಇದ್ರು ಹಾಗೂ ಇನ್ನಿತರ ಆಚರಣೆಗಳನ್ನು ಬಹಳ ಕಟ್ಟುನಿಟ್ಟಾಗಿ ಆಚರಿಸ್ತಿದ್ರು ಅಷ್ಟಾದರೂ ಯಾಕೆ ಯೇಸು ಕ್ರಿಸ್ತರು ಅವರನ್ನು ನಿಂದಿಸ್ತಾರೆ ಅಷ್ಟಾದರೂ ಯಾಕೆ ಯೇಸು ಕ್ರಿಸ್ತರು ಈ ಪರಿಸಾಯರ ಮತ್ತು ಸದ್ದುಕಾಯರನ್ನು ಆರೋಪಿಸ್ತಾರೆ ನೀವು ಮಾಡುವುದು ಸರಿಯಿಲ್ಲ ನೀವು ಮಾಡುವುದು ತಪ್ಪು ಎಂಬುದಾಗಿ ಅವರನ್ನು ಧಿಕ್ಕರಿಸ್ತಾರೆ ಕಾರಣ ಇಷ್ಟೇ ಪ್ರಿಯ ಸಹೋದರ ಸಹೋದರಿ ಅವರ ಜೀವನ ಹಾಗೂ ಅವರ ಆಚರಣೆ ಎರಡು ವ್ಯತಿರಿಕ್ತವಾಗಿತ್ತು ಅವರು ಮಾಡುವಂತಹ ಆಚರಣೆ ಬಹಳ ಅತ್ಯದ್ಭುತವಾಗಿತ್ತು ಅವರು ಮಾಡುವಂತಹ ಆಚರಣೆಗಳು ಬಹಳ ಭಯಭಕ್ತಿ ಉಳ್ಳಂಥ ದೇವರಿಗೆ ಇಷ್ಟವಾಗುವಂತಹ ಆಚರಣೆಗಳಾಗಿತ್ತು ಆದರೆ ಅವರು ಜೀವಿಸಿದಂಥ ಜೀವನ ವ್ಯತಿರಿಕ್ತವಾದಂಥ ಜೀವನವಾಗಿತ್ತು ಅನ್ಯಾಯದ ಅನೀತಿಯ ದೌರ್ಜನ್ಯದ ಪಾಪದ ಕಲ್ಮಸವುಳ್ಳ ಜೀವನ ಅವರದ್ದಾಗಿತ್ತು ದಯ ಇಲ್ಲದ ದೌರ್ಜನ್ಯವೆಸಗುವ ಪ್ರೀತಿ ಇಲ್ಲದ ದ್ವೇಷ ಸಾಧಿಸುವ ಕ್ಷಮೆ ಇಲ್ಲದ ಕರುಣೆ ತೋರದ ಅವರ ಜೀವನಕ್ಕೂ ಮಾಡುವಂಥ ಆಚರಣೆಗೂ ಯಾವುದೇ ರೀತಿಯಾದಂಥ ಸಂಬಂಧವಿರಲಿಲ್ಲ ಹಾಗಾಗಿ ಯೇಸು ಕ್ರಿಸ್ತರು ಅವರನ್ನು ಆರೋಪಿಸ್ತಾರೆ ಹಾಗಾಗಿ ಯೇಸು ಕ್ರಿಸ್ತರು ಅವರ ಆಚರಣೆಗಳನ್ನು ಖಂಡಿಸ್ತಾರೆ ಅದಕ್ಕಾಗಿಯೇ ಸರ್ವಶಕ್ತ ದೇವರು ಸಹ ಹಳೆಯ ಒಡಂಬಡಿಕೆಯಲ್ಲಿ ಅವರ ಇಸ್ರಾಯೇಲ್ ಜನರ ಆಚರಣೆಗಳನ್ನು ಖಂಡಿಸಿದ್ದು ಯೇಸು ಕ್ರಿಸ್ತರು ಸಹ ಖಂಡಿಸಿದ್ದು ಇದೇ ಒಂದು ಒಂದು ಉದ್ದೇಶಕ್ಕಾಗಿ ಪ್ರಿಯ ಸಹೋದರ ಸಹೋದರಿ ಆಚರಣೆಗಳು ಯಾವಾಗಲೂ ಅರ್ಥಗರ್ಭಿತವಾಗಿರಬೇಕಾದರೆ ನಮ್ಮನ್ನು ಆ ಒಂದು ಆಚರಣೆಗಳಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಬೇಕು ಅದು ಬಲಿಪೂಜೆ ಆಗ್ಬೋದು ಪ್ರಾರ್ಥನೆ ಆಗ್ಬೋದು ಆರಕೆಯನ್ನು ತೀರಿಸುವಂಥದ್ದಾಗ್ಬೋದು ಯಾವುದೇ ಆಗಲಿ ಒಂದು ಆಚರಣೆಯನ್ನು ಒಂದು ಬಲಿ ಅರ್ಪಣೆಗಳನ್ನು ನಾವು ಅರ್ಪಿಸುವಾಗ ಅದು ನಮ್ಮನ್ನು ಅರ್ಪಿಸುವಂತಿರಬೇಕು ನಾವು ನಮ್ಮನ್ನು ಅರ್ಪಿಸದೆ ನಮ್ಮ ಹೃದಯವನ್ನು ಅರ್ಪಿಸದೆ ನಾವು ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸದೆ ಕೇವಲ ಆಚರಣೆಯನ್ನು ಮಾಡಿದಾಗ ಅದು ಕೇವಲ ತೋರಿಕೆಯ ಆಚರಣೆ ಡಂಬಾಚಾರದ ಆಚರಣೆ ಅದು ಕೇವಲ ಸಾಂಕೇತಿಕ ಆದ್ದರಿಂದ ನಮಗೂ ವರದಾನ ಸಿಗುವುದಿಲ್ಲ ಅದರಿಂದ ದೇವರಿಗೂ ಸಹ ತೃಪ್ತಿ ಸಿಗುವುದಿಲ್ಲ ಹಾಗಾಗಿ ಪ್ರಿಯ ಸಹೋದರ ಸಹೋದರಿ ಬನ್ನಿ ಧ್ಯಾನಿಸೋಣ ನಾವು ಮಾಡುವಂಥ ಪ್ರಾರ್ಥನೆಗಳು ನಾವು ತೀರಿಸುವಂಥ ಹರಕೆಗಳು ಮಾಡುವಂಥ ಇನ್ನಿತರ ಬಲಿ ಅರ್ಪಣೆಗಳು ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟು ನಾವು ಅವುಗಳನ್ನು ಮಾಡ್ತಾ ಇದ್ದೇವೆ ನಮ್ಮ ಜೀವನಕ್ಕೂ ನಾವು ಮಾಡುವಂಥ ಆಚರಣೆಗೂ ಸಂಬಂಧವಿದೆಯಾ ನಾವು ಭಾಗವಹಿಸುವಂಥ ಬಲೆಪೂಜೆಗೂ ಹಾಗೂ ನಾವು ಮಾಡುವಂಥ ಪ್ರಾರ್ಥನೆಗೂ ನಾವು ತೀರಿಸುವಂಥ ಹರಕೆಗೂ ನಾವು ಜೀವಿಸುವಂಥ ಜೀವನಕ್ಕೂ ಸಂಬಂಧವಿದೆಯಾ ಧ್ಯಾನಿಸೋಣ ಆತ್ಮೀಯ ಸಹೋದರ ಸಹೋದರಿ ನಾವೆಲ್ಲರೂ ಕ್ರೈಸ್ತರು ಭಕ್ತಿ ವಿಶ್ವಾಸದಿಂದ ಬಲಿಪೂಜೆಗಳಲ್ಲಿ ಭಾಗವಹಿಸ್ತೇವೆ ಭಕ್ತಿ ವಿಶ್ವಾಸದಿಂದ ಪ್ರಾರ್ಥನೆಗಳನ್ನು ಮಾಡ್ತೇವೆ ಹರಕೆಗಳನ್ನು ತೀರಿಸ್ತೇವೆ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುತ್ತೇವೆ ಆದರೆ ಅವುಗಳ ಅರ್ಥವನ್ನು ಅದರ ಹಿನ್ನೆಲೆಯನ್ನು ನಾವು ಅರಿತುಕೊಂಡಿದ್ದೇವೆ ಕೇವಲ ಬಲಿಪೂಜೆಗಳಲ್ಲಿ ಭಾಗವಹಿಸಿದರೆ ಕೇವಲ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಮಾಡಿದರೆ ಕೇವಲ ಹರಕೆಗಳನ್ನು ತೀರಿಸಿದ್ರೆ ದೇವರು ಸಂತುಷ್ಟರಾಗ್ತಾರ ಅಥವಾ ದೇವರ ವರದಾನಗಳು ನಮಗೆ ಲಭಿಸ್ತದಾ ಆತ್ಮೀಯ ಸಹೋದರ ಸಹೋದರರೇ ಮೊಟ್ಟ ಮೊದಲಿಗೆ ನಾವು ನಮ್ಮನ್ನು ಆ ಒಂದು ಆಚರಣೆಗಳಲ್ಲಿ ತೊಡಗಿಸಿಕೊಂಡು ನಮ್ಮನ್ನು ಸಮರ್ಪಿಸದಿದ್ದಲ್ಲಿ ನಮ್ಮ ಯಾವುದೇ ಆಚರಣೆಗಳು ಸಹ ನಮ್ಮ ಯಾವುದೇ ಬಲಿಪೂಜೆಗಳು ಸಹ ವ್ಯರ್ಥವಾಗುವುದರಲ್ಲಿ ಸಂದೇಹವಿಲ್ಲ ಮೊಟ್ಟ ಮೊದಲಿಗೆ ನಾವು ಬಲಿಪೂಜೆಗಳಲ್ಲಿ ಭಾಗವಹಿಸ್ತೇವೆ ಬಲಿಪೂಜೆಯನ್ನು ಅರ್ಪಿಸ್ತೇವೆ ಇದರ ಅರ್ಥ ಏನು ಪ್ರಭು ಯೇಸು ಕ್ರಿಸ್ತರು ನಮಗೋಸ್ಕರ ನಮ್ಮ ರಕ್ಷಣೆಗಾಗಿ ನಮ್ಮ ಪಾಪಗಳ ಕ್ಷಮೆಗಾಗಿ ತಮ್ಮ ರಕ್ತ ಮತ್ತು ದೇಹವನ್ನು ಅರ್ಪಿಸಿದ ಆ ಒಂದು ಶುಭ ಗಳಿಕೆಯನ್ನು ಸ್ಮರಣೆ ಮಾಡುವಂಥ ಒಂದು ಬಲಿ ಅರ್ಪಣೆ ಅದು ಆ ಬಲಿ ಅರ್ಪಣೆಯಲ್ಲಿ ನಾವು ಭಾಗವಹಿಸುವಾಗ ವಿಶ್ವಾಸದಿಂದ ಭಕ್ತಿಯಿಂದ ನಮ್ಮ ಎಲ್ಲ ರೀತಿಯಾದಂಥ ಕಷ್ಟಗಳನ್ನು ಸಮಸ್ಯೆಗಳನ್ನು ನೋವುಗಳನ್ನು ಶೋಧನೆಗಳನ್ನು ಬಲಿಪೂಜೆಯಲ್ಲಿ ಸಮರ್ಪಿಸಿ ನಮ್ಮನ್ನೇ ಸಂಪೂರ್ಣವಾಗಿ ಕ್ರಿಸ್ತರಿಗೆ ಅರ್ಪಿಸಿದಾಗ ಮಾತ್ರ ಅದು ಅರ್ಥಗರ್ಭಿತ ಬಲಿಪೂಜೆಯಲ್ಲಿ ವಿಶ್ವಾಸವಿಲ್ಲದೆ ನಮ್ಮನ್ನೇ ನಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳದೆ ನಾವು ಮನ ಪರಿವರ್ತನೆ ಹೊಂದದೆ ನಮ್ಮ ತಪ್ಪುಗಳನ್ನು ಪಾಪಗಳನ್ನು ಬದಲಾಯಿಸಿಕೊಳ್ಳದೆ ದ್ವೇಷದಿಂದ ಮತ್ಸರದಿಂದ ಅಗೆತನದಿಂದ ನಾವು ಜೀವಿಸುತ್ತಾ ಪಾಪದಿಂದ ಜೀವಿಸುತ್ತಾ ಅನೈತಿಕತೆಯಿಂದ ಜೀವಿಸುತ್ತಾ ಅಪ್ರಾಮಾಣಿಕತೆಯಿಂದ ಜೀವಿಸುತ್ತಾ ಬಲಿಪೂಜೆಗಳನ್ನು ಅರ್ಪಿಸಿದಾಗ ಅದರಿಂದ ಏನು ಪ್ರಯೋಜನ ಅದರಿಂದ ಯಾವ ರೀತಿಯಾದಂಥ ವರದಾನಗಳು ನಮಗೆ ಸಿಗಲು ಸಾಧ್ಯ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರರೇ ನಾವು ಬಲಿಪೂಜೆಗಳಲ್ಲಿ ಭಾಗವಹಿಸುವಾಗ ನಮ್ಮನ್ನೇ ನಾವು ಸಂಪೂರ್ಣವಾಗಿ ನಮ್ಮ ಹೃದಯ ಮನಸ್ಸು ಆತ್ಮ ಎಲ್ಲವನ್ನು ಪ್ರಭು ಯೇಸು ಕ್ರಿಸ್ತರಿಗೆ ಸಮರ್ಪಿಸಿದಾಗ ಮಾತ್ರ ಆ ಬಲಿ ಅರ್ಪಣೆ ಸಾಕ್ಷಾತ್ಕಾರ ಆ ಬಲಿ ಅರ್ಪಣೆ ನಿಜವಾದಂಥ ಅರ್ಥವನ್ನು ಪಡೆದುಕೊಳ್ಳುತ್ತದೆ ಇಲ್ಲವಾದರೆ ನಾವು ಅರ್ಪಿಸುವಂಥ ಒಂದೊಂದು ಬಲಿ ಪೂಜೆಗಳು ಸಹ ವ್ಯರ್ಥ ಡಂಬಚಾರ ತೋರಿಕೆಯ ಒಂದು ಆಚರಣೆ ಆ ತೋರಿಕೆಯ ಆಚರಣೆ ನಮ್ಮದಾಗಬಾರ್ದು ಬಲಿಪೂಜೆಗಳಲ್ಲಿ ಏಸು ಕ್ರಿಸ್ತರು ಹೇಳಿದು ಬರ್ತಾರೆ ಪ್ರಭು ಯೇಸು ಕ್ರಿಸ್ತರು ನಮ್ಮಲ್ಲಿ ಬರ್ತಾರೆ ಆಗ ಆ ಏಸು ಕ್ರಿಸ್ತರಂತೆ ನಾವು ಆಗಿ ನಾವು ಮಾರ್ಪಾಡಾಗಬೇಕಾದರೆ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳಬೇಕು ಏಸು ಕ್ರಿಸ್ತರು ಅವರನ್ನೇ ಅವರು ಸಂಪೂರ್ಣವಾಗಿ ಬಲಿಪೂಜೆಗಳಲ್ಲಿ ಸಮರ್ಪಿಸಿಕೊಳ್ಳುವಂತೆ ನಾವು ಸಹ ನಮ್ಮನ್ನೇ ಸಮರ್ಪಿಸಿಕೊಂಡಾಗ ಮಾತ್ರ ಅದು ಅರ್ಥಪೂರ್ಣ ಎರಡನೇದಾಗಿ ಆತ್ಮೀಯ ಸಹೋದರ ಸಹೋದರಿ ನಾವು ಪುಣ್ಯಕ್ಷೇತ್ರಗಳಿಗೆ ಹೋಗ್ತೇವೆ ಏತಕ್ಕಾಗಿ ನಾವು ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು ಎದಕ್ಕಾಗಿ ನಾವು ಪುಣ್ಯಕ್ಷೇತ್ರಗಳಿಗೆ ಹೋಗಬೇಕಾಗಿರುವಂಥದ್ದು ಆತ್ಮೀಯರೇ ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥ ಅತಿ ಮುಖ್ಯವಾದಂಥ ಉದ್ದೇಶ ಪ್ರಾಯಶ್ಚಿತ್ತವನ್ನು ಮಾಡುವುದಕ್ಕಾಗಿ ನಾನು ತಪ್ಪು ಮಾಡಿದೆ ದೇವರಿಗೆ ವಿರುದ್ಧವಾಗಿ ಜೀವಿಸಿದೆ ಅದಕ್ಕಾಗಿ ನಾನು ಹಲವು ದಿನಗಳಿಂದ ಪ್ರಾರ್ಥನೆ ಉಪವಾಸಗಳನ್ನು ಮಾಡುವುದರ ಮುಖಾಂತರ ಆ ಪುಣ್ಯಕ್ಷೇತ್ರಕ್ಕೆ ನಡೆದು ಯಾತ್ರೆಯನ್ನು ಮಾಡಿ ನನ್ನ ಪಾಪಕ್ಕೆ ಪ್ರಾಯಶ್ಚಿತ್ತ ಪಡ್ತೇನೆ ಇದು ಉದ್ದೇಶ ಪುಣ್ಯಕ್ಷೇತ್ರಗಳಿಗೆ ಭೇಟಿ ಮಾಡುವುದರ ಉದ್ದೇಶ ನಾನು ನನ್ನ ತಪ್ಪುಗಳನ್ನು ಅರಿತು ಮನ ಪರಿವರ್ತನೆ ಒಂದು ಪ್ರಾಯಶ್ಚಿತ್ತವನ್ನು ಪಟ್ಟು ದೇವರಲ್ಲಿ ಕ್ಷಮೆ ಬೇಡುತ್ತೇನೆ ಅದಕ್ಕೋಸ್ಕರ ನಾನು ಪುಣ್ಯಕ್ಷೇತ್ರಕ್ಕೆ ಹೋಗ್ತೇನೆ ಎನ್ನುವಂಥದ್ದು ಎರಡನೆಯ ಮುಖ್ಯವಾದಂಥ ಉದ್ದೇಶ ಏತಕ್ಕಾಗಿ ನಾವು ಪುಣ್ಯಕ್ಷೇತ್ರಗಳಿಗೆ ಹೋಗ್ತೇವೆ ದೇವರ ಜೊತೆ ಸತ್ಸಂಬಂಧವನ್ನು ಬೆಳೆಸಿಕೊಳ್ಳಲು ದೇವರ ಜೊತೆ ಅನ್ಯೂನತೆಯನ್ನು ಬೆಳೆಸಿಕೊಳ್ಳಲು ದೇವರಿಗೆ ಹತ್ತಿರದವರಾಗಲು ಈ ಉದ್ದೇಶಗಳನ್ನು ನಾವು ಇಟ್ಕೊಂಡು ಹೋಗ್ತೀವಾ ಈ ಉದ್ದೇಶಗಳನ್ನು ಇಟ್ಕೊಂಡು ನಾವು ಇಂದು ಪುಣ್ಯಕ್ಷೇತ್ರಕ್ಕೆ ಹೋಗ್ತಾ ಇದ್ದೇವಾ ಪ್ರಿಯ ಸಹೋದರ ಸಹೋದರರೇ ಇಂದು ನಾವು ಪುಣ್ಯಕ್ಷೇತ್ರಕ್ಕೆ ಏತಕ್ಕಾಗಿ ಹೋಗ್ತೇವೆ ಆಲಿಡೇ ಟೂರ್ ನಮಗೆ ರಜಾ ಸಿಕ್ಕಿದಾಗ ಪುಣ್ಯಕ್ಷೇತ್ರಗಳಿಗೆ ಟ್ರಿಪ್ ಹೋಗ್ತೇವೆ ನಾವು ಇಂದು ಇದು ನಮ್ಮ ಕ್ರೈಸ್ತ ವಿಶ್ವಾಸ ಇದು ನಮ್ಮ ಮನಪರಿವರ್ತನೆ ಇದು ನಮ್ಮ ಪ್ರಾಯಶ್ಚಿತ್ತ ಅಲ್ಲಿ ಹೋಗಿ ಏನು ಮಾಡ್ತೇವೆ ನಾವು ಪುಣ್ಯಕ್ಷೇತ್ರಕ್ಕೆ ಹೋಗಿ ಆ ಕ್ಷೇತ್ರವನ್ನು ಇನ್ನಷ್ಟು ಪಾಪದ ಕ್ಷೇತ್ರವನ್ನಾಗಿ ಮಾಡಿ ಹಿಂತಿರುಗಿ ಬರ್ತೇವೆ ಅಲ್ಲಿ ಹೋಗಿ ಕುಡಿದು ಮಸ್ತಿ ಮಜ ಮೋಜನ ಮಾಡಿ ಬರ್ತೇವೆ ಆತ್ಮೀಯ ಸಹೋದರ ಸಹೋದರಿ ಪುಣ್ಯಕ್ಷೇತ್ರ ಇರುವಂಥದ್ದು ಕುಡಿದು ಮೋಜು ಮಸ್ತಿ ಮಾಡಿ ಬರೋದಕ್ಕಲ್ಲ ಪುಣ್ಯಕ್ಷೇತ್ರ ಇರುವಂಥದ್ದು ಟ್ರಿಪ್ ಮಾಡಿ ಬರೋದಕ್ಕಲ್ಲ ಪುಣ್ಯಕ್ಷೇತ್ರವಿರುವಂಥದ್ದು ನಮ್ಮ ಪಾಪಗಳನ್ನು ನೆನೆದು ನಾವು ಪಶ್ಚಾತ್ತಾಪಪಟ್ಟು ದೇವರಿಗೆ ದೇವರಿಗೆ ಹತ್ತಿರದವರಾಗಿ ಇಂದಿರುಗಿ ಬರಲು ಆದರೆ ನಾವು ಮಾಡ್ತಾ ಇರುವಂಥದ್ದು ಏನು ಇಂದು ಪ್ರಿಯ ಸಹೋದರ ಸಹೋದರರೇ ಕ್ರೈಸ್ತರಾದಂಥ ನಮಗೆ ನಾಚಿಕೆ ತರುವಂಥ ವಿಚಾರ ಇದು ಕ್ರೈಸ್ತರಾದಂಥ ನಮ್ಮೆಲ್ಲರಿಗೂ ಅಪಮಾನವನ್ನು ಉಂಟು ಉಂಟುಮಾಡುವಂಥ ಸಂಗತಿ ಇದು ನಾವು ಪುಣ್ಯಕ್ಷೇತ್ರಗಳಿಗೆ ಹೋಗಿ ನಾವು ನಮ್ಮ ಮನಬಂದಂತೆ ಪಾಪದ ಜೀವನವನ್ನು ಜೀವಿಸ್ತೇವೆ ಮತ್ತಷ್ಟು ಪಾಪಿಗಳಾಗಿ ನಾವು ಹಿಂತಿರುಗಿ ಬರ್ತಾ ಇದ್ದೇವೆ ಪುಣ್ಯಕ್ಷೇತ್ರಗಳಿಗೆ ಹೋದ ಮಾತ್ರಕ್ಕೆ ನಾವು ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಪುಣ್ಯಕ್ಷೇತ್ರಕ್ಕೆ ಹೋದ ಉದ್ದೇಶ ಹಾಗೂ ಅದರಿಂದ ನಾವು ಮನ ತಿರುಗಿ ನಮ್ಮ ತಪ್ಪುಗಳನ್ನು ಅರಿತು ನಮ್ಮ ಪಾಪಗಳನ್ನು ಅರಿತು ನಮ್ಮ ದುಷ್ಟತನವನ್ನು ಅರಿತು ನಾವು ಬದಲಾಗದಿದ್ದರೆ ನಾವು ಮನ ಪರಿವರ್ತನೆ ಹೊಂದದಿದ್ದರೆ ನಾವು ಪಶ್ಚಾತ್ತಾಪ ಪಡೆದಿದ್ದರೆ ಆ ಪುಣ್ಯಕ್ಷೇತ್ರಕ್ಕೆ ಭೇಟಿ ಮಾಡಿ ಯಾವುದೇ ರೀತಿಯಾದಂಥ ವರದಾನಗಳನ್ನು ನಾವು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಪ್ರಿಯ ಸಹೋದರ ಸಹೋದರಿ ಪುಣ್ಯಕ್ಷೇತ್ರಕ್ಕೆ ಹೋಗ್ತೇವೆ ಪುಣ್ಯಕ್ಷೇತ್ರಕ್ಕೆ ಹೋಗಿ ನಾವು ತಲೆ ಬೋಳಿಸ್ಕೊಳ್ತೇವೆ ದೇವರಿಗೆ ನಮ್ಮ ತಲೆ ಬೋಳಿಸ್ಕೊಂಡು ಕೊಡುವಂಥ ಕೂದಲಿನ ಅಗತ್ಯವಿತ್ತೆ ಅಥವಾ ದೇವರಿಗೆ ನಾವು ಪುಣ್ಯಕ್ಷೇತ್ರಕ್ಕೆ ಹೋಗಿ ಚಿನ್ನ ಬಣ್ಣ ಅಥವಾ ಇನ್ನಿತರ ಅರಕೆಗಳನ್ನು ನಾವು ಒಪ್ಪಿಸ್ತೇವೆ ದೇವರಿಗೆ ಚಿನ್ನ ಬಣ್ಣ ಅರಕೆಗಳ ಅಗತ್ಯವಿತ್ತೆ ಏತಕ್ಕಾಗಿ ನಾವು ನಮ್ಮ ತಲೆ ಕೂದಲನ್ನಲ್ಲಿ ಅರ್ಪಿಸಿ ಅಥವಾ ನಾವು ಕೊಡುವಂಥ ಚಿನ್ನ ಬಣ್ಣಗಳನ್ನಲ್ಲಿ ಅರ್ಪಿಸಿ ಬರ್ತೇವೆ ದೇವರಿಗೆ ಅವಶ್ಯಕತೆ ಇಲ್ಲದ ಮೇಲೆ ನಾವೇಕೆ ಅದನ್ನು ಕೊಡಬೇಕು ಆತ್ಮೀಯರೇ ಹಲವು ಬಾರಿ ನಾವು ಈ ತಲೆ ಬೋಳ್ಸಿಕೊಳ್ಳುವುದರ ಬಗ್ಗೆ ಯೋಚನೆನೇ ಮಾಡೋದಿಲ್ಲ ಪುಣ್ಯಕ್ಷೇತ್ರಕ್ಕೆ ಹೋದ್ರೆ ನಾವು ಅಲ್ಲಿ ತಲೆ ಬೋಳ್ಸ್ಕೊಂಡು ಬರಬೇಕು ಅದೊಂದು ಫ್ಯಾಷನ್ ಆಗಿಬಿಟ್ಟಿದೆ ಈಗ ಆತ್ಮೀಯರೇ ತಲೆ ಕೂದಲನ್ನು ಬೋಳಿಸಿಕೊಳ್ಳುವಂಥ ಉದ್ದೇಶ ನಿಜವಾದಂಥ ಪ್ರಾಯಶ್ಚಿತ್ತ ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಗಂಡಾಗಲಿ ಎಣ್ಣಾಗಲಿ ತಲೆ ಕೂದಲು ಸೌಂದರ್ಯದ ಸಂಕೇತ ಅದನ್ನು ನಾನು ಕಳೆದುಕೊಳ್ತೇನೆ ನನ್ನ ಸೌಂದರ್ಯದ ಮುಕುಟವಾದಂಥ ನನ್ನ ತಲೆ ಕೂದಲನ್ನು ನಾನು ದೇವರಿಗೆ ಸಮರ್ಪಿಸಿಕೊಳ್ಳುವುದರ ಮುಖಾಂತರ ನಾನೊಬ್ಬ ಪಾಪಿ ನಾನು ನಿಮಗೆ ವಿರುದ್ಧವಾಗಿ ಜೀವಿಸಿದೆ ನಾನು ನಿಮಗೆ ವಿರುದ್ಧವಾಗಿ ಅವಿದೇಯನಾಗಿ ತಪ್ಪನ್ನು ಮಾಡಿದ್ದೇನೆ ನನ್ನ ಪಾಪಗಳನ್ನು ಕ್ಷಮಿಸಿ ನಾನು ಎಲ್ಲರ ಮುಂದೆ ಅದನ್ನು ಒಪ್ಪಿಕೊಳ್ತಾ ಇದ್ದೇನೆ ಎಲ್ಲರಿಗೂ ಕಾಣುವಂತೆ ನಾನೊಬ್ಬ ಪಾಪಿ ಎಂಬುದಾಗಿ ಪ್ರಯಶಿತ ಪಡುವುದನ್ನು ಎಲ್ಲರಿಗೂ ತೋರಿಸ್ತಾ ಇದ್ದೇನೆ ಎನ್ನುವಂಥದ್ದನ್ನು ಸೂಚಿಸುವಂಥದ್ದು ನಮ್ಮ ತಲೆಗೋಳಿಸುವಂಥದ್ದು ಹಾಗಾಗಿ ಆತ್ಮೀಯ ಸಹೋದರ ಸಹೋದರರಿ ಹಲವು ಬಾರಿ ನಾವು ಇದರ ನಿಜದ ನಿಜ ನಿಜಾರ್ಥವನ್ನು ನಾವು ತಿಳಿದುಕೊಳ್ಳುವುದಿಲ್ಲ ಪ್ರಾಯಶ್ಚಿತ್ತದ ಸಂಕೇತ ಅವಮಾನದ ಸಂಕೇತ ಈ ತಲೆ ಬೋಳಿಸಿಕೊಳ್ಳುವಂಥದ್ದು ಇದನ್ನು ನಾವು ಮರೆತು ಬರುತ್ತೇವೆ ಫ್ಯಾಷನ್ ಮಾಡಿಕೊಂಡಿದ್ದೇವೆ ಕೇವಲ ತಲೆ ಬೋಳಿಸಿಕೊಂಡು ಬಂದ ಮಾತ್ರಕ್ಕೆ ಮನ ಪರಿವರ್ತನೆ ಆಗಲು ಸಾಧ್ಯವಿಲ್ಲ ಅದು ನಿಜವಾಗಿ ಆಚರಣೆಯ ಮುಖಾಂತರ ಮಾತ್ರವಲ್ಲ ನಮ್ಮ ಜೀವನದಲ್ಲಿ ವ್ಯಕ್ತವಾಗಬೇಕು ಇನ್ನು ನಾವು ಮೇನದ ಬತ್ತಿಗಳನ್ನು ಹಚ್ಚುತ್ತೇವೆ ಫಲಪುಷ್ಪಗಳನ್ನು ನಾವು ಅರ್ಪಿಸ್ತೇವೆ ಏನಿದರ ಅರ್ಥ ಮೇನದ ಬತ್ತಿ ಯಾವ ರೀತಿ ತನ್ನನ್ನೇ ಬರೆದು ಮಾಡಿಕೊಂಡು ಸುಟ್ಟುಕೊಂಡು ಬೆಳಕನ್ನು ನೀಡ್ತದೆಯೋ ಅದೇ ರೀತಿ ನಮ್ಮಲ್ಲಿರುವಂಥ ದ್ವೇಷ ಮತ್ಸರ ಅಗೆತನ ಪಾಪ ದುಷ್ಟತನ ಕೆಟ್ಟತನ ಇವುಗಳನ್ನೆಲ್ಲ ನಾವು ಸುಟ್ಟು ಭಸ್ಮ ಮಾಡಿ ನಮ್ಮನ್ನೇ ಸಂಪೂರ್ಣವಾಗಿ ದೇವರಿಗೆ ಸಮರ್ಪಿಸುವಂಥ ಉದ್ದೇಶ ನಾವು ಮೇನದ ಬತ್ತಿಗಳನ್ನು ಉರಿಸುವಂಥದ್ದು ಆ ಪುಷ್ಪಗಳನ್ನು ಯಾಕೆ ನಾವು ಹೂವನ್ನು ಯಾಕೆ ನಾವು ದೇವರಿಗೆ ಹಾಕ್ತೇವೆ ದೇವರಿಗೆ ಹಾಕುವಂಥದ್ದು ಅದು ಸುಗಂಧವನ್ನು ಎಲ್ಲರಿಗೂ ನೀಡ್ತದೆ ಬೇರೆಯವರಿಗೋಸ್ಕರ ಅದು ಹರಳಿ ಬೇರೆಯವರಿಗೋಸ್ಕರ ಅದು ಬದುಕಿ ಬೇರೆಯವರಿಗೋಸ್ಕರ ಅದು ಸಾಯ್ತದೆ ಸೊ ಆ ರೀತಿ ನಾವೂ ಸಹ ಇತರರಿಗೆ ಸಹಾಯ ಮಾಡುವಂಥ ಇತರರಿಗೆ ನಾವು ಸುಗಂಧ ನೀಡುವಂಥ ವ್ಯಕ್ತಿಗಳಾಗಿ ಬದುಕಬೇಕು ಎನ್ನುವ ಉದ್ದೇಶ ಅದಾಗಿದೆ ಹಾಗಾಗಿ ಪ್ರಿಯರೇ ಈ ಆಚರಣೆಗಳು ಈ ಹರಕೆಗಳು ಇದರ ಅರ್ಥ ಏನು ಇದರ ಹಿನ್ನೆಲೆ ಏನು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು ಅದಕ್ಕೆ ತಕ್ಕಂತೆ ನಾವು ಬದುಕಬೇಕು ಅದನ್ನು ಬಿಟ್ಟು ಕೇವಲ ಆಚರಣೆಗಳನ್ನು ಮಾಡಿದರೆ ನಾವು ಯಾವುದೇ ಕಾರಣಕ್ಕೂ ದೇವರ ಆಶೀರ್ವಾದಗಳನ್ನು ಪಡೆದುಕೊಳ್ಳಲು ಸಾಧ್ಯವಿಲ್ಲ ಹಾಗಾಗಿ ಪುಣ್ಯಕ್ಷೇತ್ರಗಳಿಗೆ ಹೋಗುವುದಾಗ್ಬೋದು ತಲೆ ಬೋಳಿಸಿಕೊಳ್ಳುವುದಾಗ್ಬೋದು ಮೇನದ ಬತ್ತಿಗಳನ್ನು ಹಸುವುದಾಗ್ಬೋದು ಅಥವಾ ಇನ್ನಿತರ ಚಿನ್ನ ಬಣ್ಣ ಇನ್ನಿತರ ಅರಕೆಗಳನ್ನು ದೇವರಿಗೆ ಅರ್ಪಿಸುವುದಾಗ್ಬೋದು ಇವು ಇವು ಯಾವೂ ದೇವರಿಗೆ ಅಗತ್ಯವಿಲ್ಲ ಇದು ನಾವು ಸಾಂಕೇತಿಕವಾಗಿ ದೇವರ ಮುಂದೆ ಮಾಡಿ ನಾವು ಮನ ಪರಿವರ್ತನೆ ಹೊಂದ್ತೇವೆ ಪಶ್ಚಾತ್ತಾಪ ಪಡ್ತೇವೆ ನಮ್ಮ ತಪ್ಪಿನ ಪಾಪದ ಹಾದಿಯನ್ನು ನಾವು ಬದಲಾಯಿಸಿಕೊಂಡು ನಿಮ್ಮ ಮಗನಾಗಿ ನಿಮ್ಮ ಮಗಳಾಗಿ ಬದುಕ್ತೇನೆ ಎನ್ನುವಂಥ ಒಂದು ಆಚರಣೆ ಇದಾಗಿದೆ ಆದರೆ ನಾವು ಯಾರೂ ಈ ರೀತಿಯಾದಂಥ ಆಚರಣೆಯನ್ನು ಮಾಡ್ತಾ ಇಲ್ಲ ಹಾಗಾಗಿ ಪ್ರಿಯ ಸಹೋದರ ಸಹೋದರರೇ ದೇವರಿಗೆ ನಮ್ಮ ಹಣ ಆಸ್ತಿ ಅಂತಸ್ತಿನ ಅಗತ್ಯವಿಲ್ಲ ದೇವರಿಗೆ ನಾವು ನೀಡುವಂಥ ಡೊನೇಷನ್ ನಾವು ನೀಡುವಂಥ ಚಿನ್ನ ಬಣ್ಣದ ಅಗತ್ಯವಿಲ್ಲ ದೇವರಿಗೆ ನಾವು ನೀಡುವಂಥ ತಲೆ ಕೂದಲಿನ ಅವಶ್ಯಕತೆ ಇಲ್ಲ ದೇವರಿಗೆ ಬೇಕಾಗಿರುವಂಥದ್ದು ದಯೆ ದೇವರಿಗೆ ಬೇಕಾಗಿರುವಂಥದ್ದು ನಿನ್ನ ಮನ ಪರಿವರ್ತನೆ ದೇವರಿಗೆ ಬೇಕಾಗಿರುವಂಥದ್ದು ನಿನ್ನ ಬದಲಾದಂಥ ಜೀವನ ಸಾಕ್ಷಿ ನೀಡುವಂಥ ಬದುಕು ಅದನ್ನು ಬಿಟ್ಟು ನಾವು ಏನೇ ಆಚರಣೆ ಮಾಡಿದರೂ ಎಲ್ಲೇ ಹೋದ್ರೂ ಯಾವುದೇ ಪುಣ್ಯಕ್ಷೇತ್ರಕ್ಕೆ ಹೋಗಿ ಭೇಟಿ ಮಾಡಿದ್ರೂ ಪ್ರಯೋಜನವಿಲ್ಲ ಹಾಗಾಗಿ ಪ್ರಿಯ ಸಹೋದರ ಸಹೋದರ ಒಂದನ್ನು ನಾವು ಇಟ್ಕೊಳ್ಳೋಣ ದೇವರು ಎಂದಿಗೂ ನಮ್ಮನ್ನು ದಂಡಿಸುವಂಥ ದೇವರಲ್ಲ ಪ್ರೀತಿಸುವಂಥ ಕರುಣೆಯನ್ನು ತೋರುವಂಥ ದೇವರು ನಮ್ಮ ದೇವರಾಗಿದ್ದಾರೆ ಆ ಪ್ರೀತಿಸುವಂಥ ಕರುಣೆನಂಥ ತೋರುವಂಥ ದೇವರನ್ನು ಆರಾಧಿಸುವಂಥ ನಾವೆಲ್ಲರೂ ಅದೇ ಕರುಣೆ ಅದೇ ದಯೆ ಅದೇ ಪ್ರೀತಿಯನ್ನು ಪಡೆದುಕೊಂಡು ನಾವು ಇತರರಿಗೆ ಹಂಚುವಂಥವರಾಗಬೇಕು ನಮ್ಮ ಆರಾಧನೆ ನಮ್ಮ ಬಲಿ ಅರ್ಪಣೆ ನಮ್ಮ ಆಚರಣೆ ನಮ್ಮ ಹರಕೆಗಳು ಕೇವಲ ನಾಲ್ಕು ಗೋಡೆಗಳಲ್ಲಿ ಮುಕ್ತಾಯವಾಗಕೂಡದು ನಮ್ಮ ಎಲ್ಲ ಆಚರಣೆಗಳು ನಮ್ಮ ದಿನನಿತ್ಯದ ಬದುಕಿನಲ್ಲಿ ವ್ಯಕ್ತವಾಗಬೇಕು ನಮ್ಮ ಬಲಿಯ ಪೂಜೆಗಳ ಅರ್ಪಣೆ ನಮ್ಮ ಪ್ರಾರ್ಥನೆಗಳು ನಮ್ಮ ಪ್ರಾರ್ಥನೆಯ ಬದುಕು ನಮ್ಮ ದಿನನಿತ್ಯದ ಬದುಕಿನಲ್ಲಿ ನಾವು ಮಾತನಾಡುವಂಥ ವ್ಯಕ್ತಿಗಳ ಜೊತೆ ನಾವು ಕೆಲಸ ಮಾಡುವಂಥ ವ್ಯಕ್ತಿಗಳ ಜೊತೆ ದೇವರ ಪ್ರೀತಿ ಶಾಂತಿ ಕ್ಷಮೆಯನ್ನು ಹಂಚುವುದರ ಮುಖಾಂತರ ವ್ಯಕ್ತವಾಗಬೇಕು ಅದನ್ನು ಬಿಟ್ಟು ಕೇವಲ ಆಚರಣೆಯನ್ನು ಮಾತ್ರ ನಾವು ಕಟ್ಟುನಿಟ್ಟಾಗಿ ಮಾಡಿ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಪಾಪಿಗಳಾಗಿ ಅನೈತಿಕತೆಯ ಬದುಕನ್ನು ಬದುಕುತ್ತಾ ದ್ವೇಷಿಸುತ್ತಾ ದುಷ್ಟರಾಗಿ ದೇವರಿಗೆ ಈ ದೇವರಿಗೆನಾಯವಾದಂಥ ಸಾಕ್ಷಿ ಜೀವನವನ್ನು ಕೊಟ್ಟರೆ ಏನು ಪ್ರಯೋಜನ ಪ್ರಿಯರೇ ಹಾಗಾಗಿ ಪ್ರಿಯ ಸಹೋದರ ಸಹೋದರಿಯರಿ ಇನ್ನು ಮುಂದೆ ಆದರೂ ನಾವು ಬಲಿಪೂಜೆಯಲ್ಲಿ ಭಾಗವಹಿಸುವಾಗ ನಮ್ಮ ಬಲಿ ಅರ್ಪಣೆಗಳನ್ನು ನಾವು ಅರ್ಪಿಸುವಾಗ ನಮ್ಮ ಹರಕೆಗಳನ್ನು ನಾವು ತೀರಿಸುವಾಗ ಅಥವಾ ನಮ್ಮ ತಲೆಗೂದಲನ್ನು ದೇವರಿಗೆ ಅರ್ಪಿಸುವಾಗ ಅದರ ಅರ್ಥವನ್ನು ತಿಳಿದುಕೊಂಡು ಸಂಪೂರ್ಣವಾಗಿ ನಮ್ಮನ್ನೇ ಅರ್ಪಿಸೋಣ ನಮ್ಮ ಹೃದಯ ನಮ್ಮ ಆತ್ಮ ನಮ್ಮ ಹಂತರಂಗವನ್ನು ದೇವರಿಗೆ ಕೊಡೋಣ ಆಗ ಖಂಡಿತವಾಗಿಯೂ ದೇವರು ನಮ್ಮನ್ನು ಆಶೀರ್ವದಿಸ್ತಾರೆ ನಮ್ಮೊಂದಿಗಿದ್ದು ನಮ್ಮನ್ನು ಮುನ್ನೆಡೆಸ್ತಾರೆ ನಮ್ಮನ್ನು ಸದಾ ಅವರು ಕೈ ಹಿಡಿದು ಪರಿಪಾಲಿಸುತ್ತಾ ನಮ್ಮನ್ನು ಮುನ್ನಡೆಸಿಕೊಂಡು ಹೋಗ್ತಾರೆ ಹಾಗಾಗಿ ಆತ್ಮೀರೇ ಕಣ್ಣುಗಳನ್ನು ಮುಚ್ಚಿ ಕೆಲ ಕ್ಷಣ ಮೌನವಾಗಿ ದೇವರಲ್ಲಿ ಪ್ರಾರ್ಥಿಸೋಣ ಸರ್ವಶಕ್ತರಾದ ನಿಥಿ ದೇವರೇ ನಿಮ್ಮ ಮಕ್ಕಳಾಗಿರುವಂಥ ನಾವೆಲ್ಲರೂ ನಿಮ್ಮಲ್ಲಿ ಬೇಡಿಕೊಳ್ಳುತ್ತಿದ್ದೇವೆ ನಾವು ಗೊತ್ತು ಗೊತ್ತಿಲ್ಲದೆ ಹಲವು ಭಾರಿ ತಪ್ಪುಗಳನ್ನು ಪಾಪಗಳನ್ನು ಮಾಡಿದ್ದೇವೆ ಅವುಗಳೆಲ್ಲವನ್ನು ಹರಿತು ಮನ ಪರಿವರ್ತನೆ ಹೊಂದಿ ನಿಮ್ಮ ಪ್ರಾಯಶ್ಚಿತ್ವವನ್ನು ನಿಮ್ಮ ಕ್ಷಮೆಯನ್ನು ನಾವು ಪಡೆದು ನಿಮ್ಮ ಪ್ರೀತಿಯಲ್ಲಿ ಸದಾ ಒಂದಾಗಿ ಬದುಕುವಂಥ ಸೌಭಾಗ್ಯವನ್ನು ನಮ್ಮೆಲ್ಲರಿಗೂ ದಯಪಾಲಿಸಿರಿ ನಮ್ಮ ಕರ್ತ ಯಶಸ್ಕೃಷ್ಠರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ